ಕಿಡ್ಸ್ ಪ್ರೀ ಸ್ಕೂಲ್. ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ 2024-25 ಸಾಲಿನ ದಾಖಲಾತಿ ಆರಂಭವಾಗಿದೆ. ನಮ್ಮ ಪ್ರೀ ಸ್ಕೂಲ್ನಲ್ಲಿ ಪ್ಲೇ ಗ್ರೂಪ್, ನರ್ಸರಿ, ಯುರೋ ಜೂನಿಯರ್, ಯುರೋ ಸೀನಿಯರ್, ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ದಾಖಲಿಸಿ ಯುರೋ ಕಿಡ್ಸ್ ಪ್ರೀ ಸ್ಕೂಲ್, ವಾಸವಿ ಕಲ್ಯಾಣ ಮಂಟಪ, ಹಳೆ ಮದ್ರಾಸ್ ರಸ್ತೆ, ಬೇತ್ಮಂಗಳ. ಮಾರ್ಕೆಟ್ ಅಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದಾಗಿಂದ ಈ ದಲ್ಲಾಳಿಗಳಿಗೆ ಆಗ್ತಾ ಇಲ್ಲ. ಯಾಕಂದರೆ ಅವರು ಇವರು ಹಳೆಯದು ಟ್ಯಾಕ್ಸು ಅದು ಇದು ಕಟ್ಟಬೇಕು ಅಂತ ಅದೆಲ್ಲ ಕೇಳಿದ್ದಕ್ಕೆ ಮತ್ತೆ ಅವರು ಇದೇ ಕಾರಣಕ್ಕೆ ಇವಾಗ ನೋಡು ಶನಿವಾರ ಕೊಲ್ತೋಗಿರುತ್ತೆ, ತರಕಾರಿ ತರ್ತಾರೆ ಕೊಲ್ತೋಗಿರ್ತದೆ, ಅದೆಲ್ಲ ಶನಿವಾರನೂ ಮಾರ್ಕೆಟ್ ಇಡಬೇಕು ಅನ್ನೋ ಒಂದು ಇರೋದು ಕರೆಕ್ಟಾಗಿ ರೈತರ ಬಗ್ಗೆ ಅರಿವಿರೋದ್ರಿಂದ ಅಯ್ಯಮ್ಮ ಇವರಿಗೆಲ್ಲ ಆದಷ್ಟು ಈ ಥರ ಮಾಡಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಆ ಅಮ್ಮನ ಮೇಲೆ ಇಲ್ಲಿ ಸಲ್ಲದ ಎಲ್ಲ ಆರೋಪಗಳು ಮಾಡಿ ಆ ಅಮ್ಮನ ಎತ್ತಂಗಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಲಂಚ ತೊಗೊಳ್ತಾರೆ ಅದು ತೊಗೊಳ್ತಾರೆ ಇದು ತೊಗೊಳ್ತಾರೆ ಅಂತ ಸುಮ್ಮ ಸುಮ್ಮನೆ ಆ ಅಮ್ಮನ ಮೇಲೆ ಗೂಬೆ ಕೂಡಿಸಿ ಇವರು ಏನು ಇಲ್ಲ ಆ ಥರ ಏನೋ ತಪ್ಪು ಮಾಡಿದರೆ ಅವ್ರು ಪ್ರೂಫ್ ಮಾಡಲಿ. ಇಲ್ಲೇ ಇರೋದು ಬಿ ಎಮ್ ಸಿಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂತಹ ದಲಿತ ಮಹಿಳೆ ದಲಿತ ಅಧಿಕಾರಿ ಆದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸ್ತಾ ಇದ್ದಾರೆ. ವಿನಾಕಾರಣ ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ನಮ್ಮ ಸೋದರಿಯವರು, ನಮ್ಮ ದಲಿತರಿಗೆ ಸೇರಿರ್ತಕ್ಕಂಥವರು. ಯಾರೇ ಆಗಿದ್ದರೂ ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನ ಅಡಿಯಲ್ಲಿ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಕೊಟ್ಟಿದ್ದಾರೆ. ಸರಿ, ಯಾರು ನಮ್ಮ ಸತೀಶ್ ಅವರು ಹಾಗೂ ಪುಟ್ರಾಜ್ ಅವರು ವಿನಾಕಾರಣ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಸಂಘಟನೆ ಎಲ್ಲ ಮುಖಂಡರು ಸೇರಿರೋ ಉದ್ದೇಶ ಏನಂದರೆ ವಿಜಯಲಕ್ಷ್ಮಿ ಅನ್ನೋರು ಮಹಿಳೆ ಒಬ್ಬ ದಲಿತ ಮಹಿಳೆ, ಆ ದಲಿತ ಮಗಳಿಗೆ ನಮ್ಮ ಕೆಂಚನ್ನ ಹೇಳದಂಗೆ ಅವ್ರಿಗೆ ಸಹಿಸಲಾರದೆ ಏನಾದರೂ ಯಾವುದೋ ಒಂದು ಇಲ್ಲಿ ಸಲ್ಲದ ಒಂದು ಆರೋಪ ಮಾಡಿ ಕಿರುಕುಳ ಕೊಟ್ಟು ಅವಾಗ ದಕ್ಷ ಅಧಿಕಾರನ ಅಲ್ಲಿಂದ ಎತ್ತಿಸಬೇಕು ಅಂತ ಇವರೊಂದು ಸತೀಶು ಮತ್ತು ಪುಟ್ರಾಜ್ ಅವರು ಸತೀಶ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರು ಸತ್ತೋಗಿರೋದು ಎಲ್ಲಿ ನೋಡಿದ್ರು ನೋಡಿದ್ರೆ ಮೀ ಮಂಡಿ ಇಟ್ಕೊಂಡಿರೋರು ಮಾಲೀಕರು ಯಾರಾದರೂ ಸತ್ತೋಗಿದ್ದಾರಾ? ನೀವು ಈ ಎ ಪಿ ಎಮ್ ಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ನನ್ನ ಅಂತಕ್ಕಂಥವ್ರನ್ನ ಕೆಲ ತರಕಾರಿ ಮಾಲೀಕರು ವಿರುದ್ಧ ಮಾಡಿ ತರಕಾರಿ ದಲ್ಲಾಳಿಗಳ ಆರೋಪ ಮಾಡಿದ್ದಾರೆ, ಅದೆಲ್ಲ ಸತ್ಯಕ್ಕೆ ದೂರ ಅಂತೇಳಿ ಮಾಧ್ಯಮಗಳು ಬರ್ತದೆ. ಜನ ನಾವು ಕೂಡ ಯೋಚನೆ ಮಾಡ್ತಾ ಇದೀವಿ, ಅದು ತಪ್ಪಾಗಿದೆ ಅಂತ. ಹೆಸರು ಲಕ್ಷ್ಮೀನಾರಾಯಣ ಅಂತ, ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷರು. ಎ ಪಿ ಎಮ್ ಸಿ ಜಯಲಕ್ಷ್ಮಮ್ಮ ಅಂತ ಒಬ್ಬರು ನಮ್ಮ ಅಧಿಕಾರಿ, ಅವರು ಸರ್ಕಾರಿ ಅಧಿಕಾರಿ. ಅವರ ಅಡಿಯಲ್ಲಿ ಇಲ್ಲಿ ಅಲ್ಲಿ ಮಾಲೀಕರಾಗಲಿ ಯಾರೇ ಆಗಲಿ ಮಂಡಿ ಕೆಲವರೆಲ್ಲ ಸುಮ್ಮನೆ ಹೆಸರಲ್ಲಿಟ್ಕೊಂಡು ಮಾಲೀಕರಾಗಿದ್ದಾರೆ. ಅದು ಇನ್ನೂ ನಾನು ಒಂದು ಎರಡು ಮೂರು ಸರಿ ಹೋಗಿದ್ದೀನಿ, ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ, ಅದನ್ನು ಕಡಿವಾಣ ಹಾಕ್ಬೇಕಂತ ನನ್ನ ಮನಸ್ಸಲ್ಲಿ ಬಂತು. ಚಿಕ್ಕಪಟ್ಟಿ ಒಂದು ಹೆಸರಿಟ್ಕೊಂಡು ಅಲ್ಲಿ ಮಾಲೀಕರಾಗಿದ್ದಾರೆ. ಪಾಪ ಈ ರೈತರು ಕಷ್ಟಪಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರೇ, ಬೇರೆ ಏನು ಹಂಗೆ ಹಿಂಗೆ ಇರ್ತಕ್ಕಂಥವರೆಲ್ಲ, ಅಂಥ ರೈತರು ಕಷ್ಟಪಟ್ಟು ಇವತ್ತೊಂದು ದಿವಸ 2,000 ರೂಪಾಯಿ, 1,500 ಗೊಬ್ಬರ, ಒಂದು ಕೂಲಿ ಲೇಬರ್ಗೆ 500-600 ರೂಪಾಯಿ, ಅದೊಂದು ಅವರ್ಸ್ ಲೆಕ್ಕ. ಈಗ ನಮ್ಮ ವಿಸ್ಟಾನ್ ಕಂಪ್ನಿ ಅದು ಇದು ಬಂದಿದೆ ನೋಡಿ, ಆ ಟೈಪ್ ಆಗಿದೆ ಕಷ್ಟ. ರೈತರ ಕಷ್ಟ ಏನು ಅಂತ ಗೊತ್ತಿಲ್ಲ. ಚಂದ್ರಶೇಖರ್ ಅಂತ ಮಾತಾಡ್ತೀನಿ, ಕರ್ನಾಟಕ ದಲಿತ ಜನಸೇನೆ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ. ಇವಾಗ ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಸುಮಾರು ಬೆಳೆಗಳನ್ನ ಬೆಳೆದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂತ ನಂಬಿಕೊಂಡು ನಾವು ಅವ್ರ ಆಫೀಸರ್ಸ್ನ ನಂಬಿಕೊಂಡು ಮಂಡಿಗಳವ್ರನ್ನ ನಂಬಿಕೊಂಡು ಬೆಳೆ ಮಾಡಿ ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ನಂಬಿಕೆಯಿಂದ. ಇವರು ನಂಬಿಕೆ ದ್ರೋಹ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು ಬರೀ ಚೆಸ್ ಕಟ್ಟದೆ ಅದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರ ಒಂದು ಆಫೀಸರ್ನ ಸುಮಾರು ಆರೋಪಗಳು ಮಾಡ್ತಾಯಿದ್ದಾರೆ. ಆ ಆರೋಪಗಳೆಲ್ಲ ಇರಲಿ, ಸದ್ಯಕ್ಕೆ ನಿಮ್ಮ ಆರೋಪಗಳ ಕೈಬಿಟ್ಟು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಿ. ರೈತರುಗಳನ್ನ ನಿಮ್ಮ ಚೆಸ್ ಕಟ್ಟಬೇಕು ಅಂತ ಕೇಳಿದ್ದಕ್ಕೆ ನೀವು ಆರೋಪಗಳು ಮಾಡ್ತಾ ಇದ್ದಂದರೆ ನಾವು ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಾರೆ ನಿಮಗೆ ಗೊತ್ತಿಲ್ಲ. ಮಳಿಗೆಗೆ ಜಿ ಬಿ ಆರ್ ಮಂಡಿ ಮಾಲೀಕರಾದ ಸತೀಶ್ ಮತ್ತು ಪುಟ್ರಾಜ್ ಇವರು ಅತಿಕ್ರಮ ಪ್ರವೇಶ ಮಾಡಿ ವಾಸದಾರರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಸತೀಶ್ ಅವರು ಸುಮಾರು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಸೆಸ್ ಮೊತ್ತವನ್ನು ಪಾವತಿ ಮಾಡಲು ನೋಟಿಸ್ ನೀಡಿದ್ದಕ್ಕೇನೆ ಈ ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದೆ. ಸಲದ ಕಟ್ಟೆ ಕತ್ತಿ ನನ್ನ ಸ್ಥಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆಯ್ಮನ ಒಳದೋಗಿ ತೋರ್ಕೊಂಡಿದ್ದಾಳೆ. ಇದರಿಂದ ಇವರಿಬ್ಬರು ಇವರು ಏನು ಮಾಡಿದ್ದಾರೆ, ಯೂತ್ ಬಾಹರ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇದನ್ನು ತನಿಖೆ ಮಾಡಿದ್ರೆ ಗೊತ್ತಾಗೋದು.
ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಅಮ್ಮನಿಗೆ ನಾವು ಅನ್ಯಾಯ ಬಿಡೋದಿಲ್ಲ, ನಾವು ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತೇವೆ. ಇಲ್ಲ, ರೈತರು ಕಷ್ಟಪಟ್ಟು ಬೆಳೆ ಮಾಡ್ತಾ ಇದ್ದಾರೆ, ಅವ್ರು ನಷ್ಟ ಆಗಬಾರ್ದು. ರೈತರಿದ್ರೇ ನೀವು, ರೈತರಿಲ್ಲ ಅಂತೇಳಿದ್ರೆ ಯಾರೂ ಇಲ್ಲ, ರೈತರಿದ್ರೇ ನಾವು, ಇಲ್ಲಾಂದರೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಮ್ಮ ಹೇಳಿದ್ರೆ ಕೂಡ ಆಯಮ್ಮನ ಮೇಲೆ ಇಲ್ಲ ಸಲ ಗೂಬೆ ಕೂಡಿಸಿ ನೀನು ಕಮಿಷನ್ ತೊಗೊಳ್ತೀಯ, ನೀನು ಆರೋಪ ಮಾಡ್ತೀಯ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಎಲ್ಲನೂ ಸತ್ಯಕ್ಕೆ ದೂರ ಆದಂಥ ವಿಚಾರ. ಈಗಾಗಲೇ ಪತ್ರಿಕೆ ಮಾಧ್ಯಮಗಳೆಲ್ಲ ಪ್ರಕಟ ಆಗಿದೆ. ಯಾರು ಏನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡೋರಿಗೆ ಎಲ್ಲಿ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ಅದು ಎಲ್ಲ ಈಗ ಈ ದಲ್ಲಾಳಿಗಳ ಮುಖಾಂತರ ನಿರೂಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲನೂ ದಯವಿಟ್ಟು ದಲ್ಲಾಳಿಗಳಾದಂಥ ಸತೀಶ್ ಮತ್ತು ಪುಟ್ಟರಾಜ್ ಅವರು ಏನಿದ್ದಾರೆ, ಇನ್ನೂ ಇತರ ಸಹಚರ್ಯರು, ದಯವಿಟ್ಟು ಇಲ್ಲಿಗೆ ಆರೋಪಗಳು ಪ್ರತ್ಯಾರೋಪಗಳನ್ನು ನಿಲ್ಲಿಸಿದ್ರೆ ನಿಮಗೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸರ್ವ ಸಂಘ ಒಕ್ಕೂಟಗಳಿಂದ ಎಲ್ಲ ಇಲ್ಲಿ ಒಂದು ಮಾಧ್ಯಮ ಮುಖಾಂತರ ಪ್ರೆಸ್ ಮೀಟ್ ಕೊಡ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ್ರೆ ನಾವು APMC ಯಾರು ಬಂಗಾರಿ ನಮ್ಮ KGF ಸರಿ ನಮ್ಮ ಕೋಲಾರಲ್ಲಿ ಎಲ್ಲಿದೆಯೋ ಅಲ್ಲೇ ಕೇಂದ್ರ ಸ್ಥಾನದಲ್ಲಿ ಬಂದು ನಾವು ನಿಜವಾಗಲೂ ನಿಮ್ಮ ವಿರುದ್ಧ ಧರಣಿ ಮಾಡಿ ಆ ಅಘೋರದಂಥ ಹೋರಾಟ ಮಾಡೋದಕ್ಕೂ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಹೇಳ್ತಾ ಇಲ್ಲ, ನಾವು ಉಗ್ರವಾದದ ಹೋರಾಟ ಮಾಡಿದಾಗ ಅದು ಪ್ರತಿಫಲ ಅವ್ರಿಗೆ ಗೊತ್ತಿರುತ್ತೆ. ಹೋರಾಟ ಅಂದರೆ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅಲ್ಲಿ ಅರಿವು ಇಲ್ಲ ಅವ್ರಿಗೆ. ದಯವಿಟ್ಟು ಅವರು ಸರ್ಕಾರಿ ಅಧಿಕಾರಿನ ಯಾವುದೇ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತೀರಾ, ಅವ್ರಿಗೇನೋ ಈ ಪೇಪರ್ಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ ಇದೆಲ್ಲ ಹಿಂದಕ್ಕೆ ಪಡ್ಕೊಂಡು ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿರಿ. ನಮ್ಮ ಇದೆಲ್ಲ ನಮ್ಮ ಮುಖಾಂತರ ಸರ್ವಸಭೆ ಮುಖಾಂತರ ನಾನು ತಿಳಿಪಡಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಇವತ್ತಿಗೆ ಇದು ಕೊನೆಯಾಗಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಅವ್ರನ್ನು ಆನೆಸ್ಟಾಗಿ ಒಂದು ಕೆಲಸ ಮಾಡೋಕ್ಕೆ ಬಿಡಿ. ಒಂದು ಆಫೀಸರು ಆನೆಸ್ಟಾಗಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ನೀವು ತೊಂದರೆ ಕೊಟ್ಟು ನೀವೇ ಎಲ್ಲ ಹೇಳ್ಕೊಡ್ತಾ ಇದ್ದೀರ, ನೀವೇ ಲಂಚ ಕೊಡೋಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೀರ. ಏನು ಆನಗ್ ಆನೆಸ್ಟಾಗಿ ಅಧಿಕಾರಿಗಳು ಇದ್ರೂ ಅವ್ರಿಗೆ ಕೆಡಿಸೋದೇ ನೀವು, ದಲ್ಲಾಳಿಗಳೇ ಕೆಡಿಸೋದು. ನಿಮ್ಗೆ ದುಡ್ಡು ಕೊಟ್ಟು ಅದು ಕೊಡ್ತೀವಿ ಇದು ಕೊಡ್ತೀವಿ ಒಂದು ಆಸೆ ಹುಡ್ಸಿ ಇಲ್ಲದೆ ಸಲ್ದ ಎಲ್ಲ ಆಸೆಗಳು ಹುಡ್ಸಿ ಅವ್ರನ್ನ ಹಾಳು ಮಾಡ್ತಾ ಇರೋದು, ಆಫೀಸ್ಗಳನ್ನ ಹಾಳು ಮಾಡೋದೇ ನೀವು ದಲ್ಲಾಳಿಗಳು. ನಿಮಗೇನು ಇವತ್ತು ಕಷ್ಟಪಟ್ಟರೆ ರೈತರು ಗೊತ್ತಾಗುತ್ತೆ ಮಳೆ ಇಲ್ಲ, ಇಷ್ಟು ದಿವಸ ಮಳೆ ಇಲ್ಲ, ಇವಾಗ ಮಳೆ ಬಂತು ಎಲ್ಲ ಹೋಯ್ತು. ಏನು ಅವರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಒಂದು ಇನ್ನೊಂದು ಇವತ್ತೊಂದು ಕೂಲಿ ಏನಿದೆ, ಒಂದು ಬೆಲೆ ಹಾಕ್ಬೇಕಂದ್ರೆ ಕೂಲಿಗೆ ಸಾಕಾಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾರ್ಕೆಟ್ಗೆ ಬಂದರೆ ನೀವು ಕಮಿಷನ್ ಹೊಡಿತೀರಾ? ಈ ಕಡೆ 5-10 KG ಅದರಲ್ಲೂ ಲೆಸ್ ಮಾಡ್ತೀರಾ? ಇಲ್ಲ, ಶನಿವಾರ ಮಾರ್ಕೆಟ್ ತೊಗೊಂಡು ಎಲ್ಲರಿಗೂ ಹೋಗ್ಬೇಕು, ಅವರು ಎಲ್ಲಿ ಹೋಗ್ಬೇಕು, ಮನೇಲಿ ಇಟ್ಕೋಬೇಕಾ? ಇವಾಗ ಬೆಲೆ ಬಂದ್ಬಿಟ್ಟಿರುತ್ತೆ, ಶನಿವಾರ ಏನು ಮಾಡೋದು? ಭಾನುವಾರ ಬಂದರೆ ಕೊಳ್ತ ಹೋಗಿರುತ್ತೆ. ನೀವು ಏನು ಮಾಡ್ತೀರಾ? ಅರ್ಧ ರೇಟ್ಗೂ ತೊಗೊಳಲ್ಲ. ರೈತರು ಹೋಯ್ತು ಪಾಪ ಕೊಳೆದು ಬಿಸಾಯ್ತು ಅಂತ ಹೇಳ್ಬಿಟ್ಟು ಬಿಸಾಕ್ತೀರ. ಅದು ಅಲ್ಲಿ ಬಂದರೆ ಆರಿಸ್ತಾರೆ, ಏನೋ ಇದು ಚೆನ್ನಾಗಿಲ್ಲ ಅಂತ. ಇಷ್ಟೆಲ್ಲ ಮಾಡಿ ನೀವು ಇದು ಮಾಡ್ತಾ ಇರೋದು ಅದೆಲ್ಲ ಅವರು ನೀವು ಕೇಳಿದ್ದಕ್ಕೆ ಅವ್ರ ಮೇಲೆ ಇಲ್ಲಿಸಲ್ಲೇ ಎಲ್ಲ ಆರೋಪಗಳನ್ನು ಮಾಡ್ತಾ ಇದ್ದೀರಾ, ಇದು ಚೆನ್ನಾಗಿರಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲಿಗೆ ಸ್ಟಾಪ್ ಆದರೆ ಪರವಾಗಿಲ್ಲ, ಇಲ್ಲಾಂದರೆ ನಿಮ್ಮ ಕೋಲಾರ APMC ಮಾರ್ಕೆಟ್ ಬಂದು ಇಡೀ ರೈತರು ಸಂಘಗಳು ಎಲ್ಲ ಸೇರಿ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಾನು ತಿಳಿಯೋಕ್ಕೆ ಇಷ್ಟಪಡ್ತೀನಿ. ಸಾವಿರಾರು ಜನ ಜಿಲ್ಲಾದ್ಯಂತ ಹೋರಾಟ, ಜಿಲ್ಲಾಧಿಕಾರಿ ಕಚೇರಿವರೆಗೂ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನೀವು ಬಂಡಿ ಹೆಂಗಿಟ್ಕೊಂಡು ನೀವು ವ್ಯಾಪಾರ ಮಾಡ್ತೀರೋ ನೋಡೋಣ. ಇಷ್ಟು ದಿನ ಇಲ್ಲದಿದ್ದ ಒಬ್ಬ ಅಮ್ಮ ಇವಾಗ ಭ್ರಷ್ಟಾಧಿಕಾರ ಅಂತ ಹೇಳ್ತೀರಾ ನೀವು? ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು? ಇಷ್ಟು ದಿನ ಯಾಕೆ ಹೇಳಿಲ್ಲ ನೀವು ಆಯ್ತು ಸರಿ ಇಲ್ಲ ಅಂತ ಏನ್ ತಿಳ್ಕೊಳ್ಳಿದ್ದೀರಾ? ನೋಡಿ ಪುಟ್ಟರಾಜ್ ಅವರು, ಸತೀಶ್ ಅವರೇ, ಒಳ್ಳೆ ಮಾತುಗಳಿಂದ ಇಲ್ಲೆಲ್ಲ ರೈತ ಸಂಘದವರು, ಕನ್ನಡ ಪರ ಸಂಘದವರು, ದಲಿತ ಪರ ಸಂಘ ಎಲ್ಲ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಇದನ್ನ ಏನಾದ್ರೂ ಇಲ್ಲಿಗೆ ನಿಲ್ಲಿಸಿಲ್ಲ, ಎಮ್ಗೆ ಏನಾದ್ರೂ ಕಿರುಕುಳ ತೊಂದರೆ ಕೊಟ್ಟಿದ್ರೆ ಕಾನೂನು ಕ್ರಮ ಹೋರಾಟ ಮಾಡ್ತೀವಿ ನಾವು. ನಾವು ಶಿಸ್ತಿನ ಸಿಪಾಯಿಗಳು, ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಬಂದು ಆಮೇಲೆ ನೀವು ಮಂಡಿ ಹೆಂಗಿಟ್ಕೊಂಡು ಹೆಂಗ್ ಇದು ಮಾಡ್ತೀರಾ ಗೊತ್ತಾ? ಶನಿವಾರ ಭಾನುವಾರ ಯಾಕೆ ರಜಾ ಕೊಡ್ಬೇಕು? ತರಕಾರಿ ಎತ್ಕೊಂಡು ಹಳ್ಳಿಯಿಂದ ಎತ್ಕೊ ಬಂದ್ರೆ ಏನಾಗ್ಬೇಕು? ಇಲ್ಲಿ ಬಂದಿರೋ ದುಡ್ಡು ತಿನ್ಬೇಕು. ನೀವು ಹೆಂಡತಿ ಮಕ್ಕಳು ಮಜಾ ಮಾಡ್ಬೇಕಂದ್ರೆ 2 ದಿನ ರಜಾ ಕೊಡ್ಬೇಕು. ಇವ್ರೇನಾಗ್ಬೇಕು? ಕೂಲಿ ಅವ್ರನ್ನ ಇಟ್ಕೊಂಡು ಇಲ್ಲೆಲ್ಲ ತೋಟದಲ್ಲಿ ಕಿತ್ಕೊಂಡು ಬಾಕ್ಸ್ಗಳು ಹಾಕೊಂಡು ಇಲ್ಲಿಂದ ಬಾಡಿಗೆ ಇಟ್ಕೊಂಡು ಮಾರ್ಕೆಟ್ಗೆ ಬಂದ್ರೆ ನೀವು ಇವತ್ತು ಮಂಡಿ ರಜಾ ಅಂದ್ರೆ ಯಾವ್ದು ಬಲ್ತೋದ್ರೆ ಏನಾಗುತ್ತೆ? ಅದು ತಗೊಂತಾರ? ಎರಡ್ ಕಡೆ ಕಮಿಷನ್ ಪಡ್ಕೊಂಡು ನೀವು ರಾಜಾರುವಾಸಿಯಾಗಿ ರಾಯಲ್ ಫ್ಯಾಮಿಲಿ ಆಗಿ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಿ ಯಾರಿಂದ? ರೈತರಿಂದ. ರೈತರಿಲ್ಲಾದ್ರೆ ಈ ದೇಶನೇ ಇಲ್ಲ. ರೈತರು ಬೆನ್ನೆಲ್ಲ ಬಂತ ಹೇಳ್ತಾರೆ ಏನಕ್ಕೆ? ರೈತರು ಎಲ್ಲಿ ಹೊಡೆದು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ರಿ? ನೀವು ಯಾವತ್ತಾದ್ರೂ ಮಂಡಿ ಅವ್ರು ಏನಾದ್ರು ಹೋಗಿದ್ದೀರಾ? ನಾವು ಹೇಳ್ತಾ ಇದ್ದೀವಿ, ದಲಿತ ಮಹಿಳೆಗೆ ನೀವು ಕೊಡ್ತಾ ಇರೋದು ಆ ಥರ ಬೇರೆ ಯಾವ ಥರ ಆಗುತ್ತೆ ತಿರುವು ಅಂತ ಆಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ನಿಲ್ಲಿಸ್ಬಿಡಿ. ಆ ಎಮ್ಗೆ ಸಹಕಾರ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸರಿ, ಇಲ್ಲದಿದ್ದ ಕಾರಣದಲ್ಲಿ ನಾವು ಉಗ್ರ ಹೋರಾಟ ಅಂತ ಮಾಡ್ತಾ ಎಲ್ಲ ಒಕ್ಕೂಟ ಸಂಘಟನೆಗಳಿಂದ ಎಚ್ಚರಿಕೆ ಕೊಡ್ತಾ ಅಂತ
ನೀವು ಬಿ ಕೇರ್ಫುಲ್ ಕಬಾಡ್ದಾರ ಅಂತ ಹೇಳ್ತಾ ಇದ್ದೀನಿ ಸತೀಶ್ ಪುಟ್ಟರಾಜ್ ಗೌಡ ಅವರ. ಸುಮಾರು ಕಷ್ಟಪಟ್ಟು ನಾವು ಬೆಲೆಗಳು ಮಾಡಿ ಅಲ್ಲಿ ತೊಗೊಂಡ್ಬಂದು ಮಾರ್ಕೆಟಿಗೆ ಬಂದು ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಕಮಿಷನ್ಗಳಿಗೆ ನಿಮ್ಮ ದಂಧೆಗಳು ಮಾಡ್ಕೊಳಕ್ಕೆ ಅಡ್ಡಿಪಡಿಸ್ತಾಯಿದ್ದಾರೆ ಅಂತೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಆರೋಪ ಮಾಡ್ತಾಯಿದೆ ಅಂದರೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಕಿರುಕುಳ ಕೊಡೋದು ಸರಿಯಿಲ್ಲ. ಇದು ಹಿಂಗೆ ಮುಂದುವರೆದ್ರೆ ನಾವು ಜಿಲ್ಲೆಯಾದ್ಯಂತ ಮತ್ತು ಕೆಜಿಎಫ್ ತಾಲೂಕಿನಲ್ಲಿ ಬಂಗಾರಪೇಟೆ ಎಲ್ಲ 5 ತಾಲೂಕಲ್ಲೂ ಎಲ್ಲ ನಮ್ಮ ಸಂಘಟನೆಯವರು ಒಂದಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪುಟ್ಟರಾಜ್ ಅವರೇ, ಸತೀಶ್ ಅವರೇ, ನಿಮಗೆ ಏಕವಚನದಲ್ಲಿ ಮಾತಾಡೋದು ಸರಿಯಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಅವರೇ ಅಂತ ಹೇಳ್ತಾ ಇದ್ದೀವಿ. ಗೌರವದಿಂದ ಹೇಳ್ತಾ ಇದ್ದೀವಿ, ಆ ಗೌರವನ ಉಳಿಸ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ನಾವು ಬೇರೆ ರಾಂಗ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗ್ತದೆ, ಲ್ಯಾಂಗ್ವೇಜ್ ಚೇಂಜ್ ಆಗೋದು ಬೇಡ. ನಿಮ್ಗೆ ಗೌರವ ಧಕ್ಕೆ ತರದಂಗಿರೋಂಗಿದ್ರೆ ಆಯ್ಮ ಯಾರು ವಿಜಯಲಕ್ಷ್ಮಿ ಅಂತ ಯಾರಿದ್ದಾರೆ ಆಫೀಸರ್ಸ್ನ ಅವ್ರಿಗೆ ಒಂದು ಏನು ನಮ್ಮ ಕಮಿಷನ್ ತಂದೆ ನಿಲ್ಲಿಸ್ಬಿಟ್ಟು ಅಲ್ಲಿ ಮಾರ್ಕೆಟ್ ಅಡಿಯಲ್ಲಿ ಏನು ಕಾನೂನು ಮಾರ್ಕೆಟ್ ಅಡಿಯಲ್ಲಿ ಇದೆ, ಏನು ಒಂದು ಕಂಡೀಷನ್ಸ್ನಲ್ಲಿ ಅದು ನಡ್ಕೊಂಡು ಹೋದರೆ ಸರಿ ಇರ್ತದೆ, ನಮ್ಗೆ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಅದನ್ನ ಅದನ್ನ ಮುಖಾಂತರ ರೈತರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಅವ್ರ ನಿಮ್ಮ ವಿಜಯಲಕ್ಷ್ಮಿ ಅನ್ನೋರು ಸಹಾಯ ಮಾಡೋಕ್ಕೆ ಬಂದರೆ ನೀವೆಲ್ಲ ಈ ಥರ ಆರೋಪ ಮಾಡೋದು ಸರಿಯಿಲ್ಲ. ದಯವಿಟ್ಟು ಇದನ್ನು ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೋಗಿ ರೈತರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಮೂಲಕ ನಾವು ರೈತರ ಕಷ್ಟ ಬೆಟ್ಟು ಬೆಳೆ ಬೆಳೆದಿರ್ತಕ್ಕಂಥ ತರಕಾರಿ ಹಣ್ಣು ಹಂಪುಗಳೆಲ್ಲ ಎತ್ಕೊಂಡು ಹೋಗಿ ಮಾರ್ಕೆಟ್ ಅಂತ ನಮ್ಮ ಎ ಪಿ ಎಮ್ ಸಿ ಕೋಲಾರದಲ್ಲಿ ಒಳ್ಳೆ ಪ್ರಸಿದ್ಧವಾದಂಥ ಸ್ಥಾನ ಬಂದಿದೆ. ಅಂಥ ಪ್ಲೇಸಲ್ಲಿ ಹಾಕೋವಾಗ ಯಾರ ಸರ್ಕಾರಿ ಅಧಿಕಾರಿ ನಮಗೋಸ್ಕರ ಅವರು ಹೇಳಿದಂಥ ಈ ಥರ ಕೆಲವೊಂದು ತಿಳುವಳಿಕೆಗಳು ಅದು ಇದು ಹೇಳಿದಾಗ ಇವರು 100 ಕೆಜಿಗೆ 10 ಕೆಜಿ ಕಳೆದಾನ ಮಾಡಿಬಿಟ್ರೆ ರೈತ ಬೆಳೆದಿರೋನ್ ಏನಾಗಬೇಕು? ಇವ್ರು ಕಮಿಷನ್ ಬರ್ತದೆ, ಇವರು ಆಲ್ರೆಡಿ 10 ರೂಪಾಯಿ 8 ರೂಪಾಯಿ ಕಮಿಷನ್ ತಗೊಳ್ತಾರೆ. ಬೆಳೆದಿರೋರು ನಾವು, ಕಮಿಷನ್ ಅವ್ರಿಗೆ, ಮಾರೋವನ್ಗೆ ಡೀಲರ್ಸ್ಗೆ ಅನುಕೂಲ ಮಾಡೋದು. ಅವನು 1-2 ಡಬಲ್ 3 ಮಾರ್ತಾನೆ. 1 ಕೆಜಿ ನಮಗೆ 10 ರೂಪಾಯಿ ಸಿಕ್ಕಿದ್ರೆ ಅವ್ನು 30 ರೂಪಾಯಿ ಅವನಿಗೆ. ಇಂಥ ಸಮಯದಲ್ಲಿ ಇವ್ರು ಯಾರ ಪುಡಾರಿಗಳು ನಮ್ಗೆ ಗೊತ್ತಿಲ್ಲ, ಯಾರ ಸತೀಶ್ ಮತ್ತು ಪುಟ್ಟರಾಜು ಅನ್ನೋರು, ಇವರು ರೈತರಿಂದ ಅವ್ರು ಚೆನ್ನಾಗಾಗ್ತಾ ಇರೋದು. ನಾವು ಎತ್ಕೊಂಡೋಗಿ ಬೆಳೆದೇ ಬೆಳೆ ಎತ್ಕೊಂಡೋಗಲ್ಲ, ಹಾಕಿದರೆ ತರಕಾರಿ ಅದು ಇದು ಹಣ್ಣು ಅಂಶಗಳು ಮಾರಿಬಿಟ್ಟು ಅವ್ರು ಚೆನ್ನಾಗಾಗ್ತಾ ಇರೋದು. ದಯವಿಟ್ಟು ಯಾರೋ ಸತೀಶ್ ಅನ್ನೋರು ಯಾರೋ ಪುಟ್ಟರಾಜ್ ಅನ್ನೋರು ಯಾರೋ ಇಲ್ಲ ಇನ್ನ ತಿಮ್ಮಪ್ಪನ ಬೊಮ್ಮಪ್ಪನ ಯಾರೋ ಇರ್ಬೋದು, ಎಲ್ಲ ಮಾಲೀಕರಿಗೂ ಈ ಒಂದು ಮಾಧ್ಯಮದ ಮುಖಾಂತರ ತಿಳುವಳಿಕೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಇಂಥ ಕೆಲಸಕ್ಕೆ ಕೈ ಹಾಕಬೇಡ್ರಿ.